ನಿನ್ನೆ ನಾನು ಎಲ್ಲಿದ್ದೆ? ಫುಟ್ಪಾತ್ ಅಲ್ಲಿ ಇಸ್ಟ್ರಿ ಮೇಡಮ್ ಜೊತೆ ಕಳ್ಳೆಗಾಯ್ ತಿನ್ಕೊ ಮಾತಾಡ್ತಿರಲ್ಲ ಸರ್. ಸರ್ ನಮಸ್ತೆ ಸರ್, ಭಾಷಂಬ ಸರ್. ಈ ಪೇಂಟಿಂಗ್ಗೋಸ್ಕರನೇ ಎರಡು ಸಲ ನಿಮಗೆ ಪೋಸ್ಟ್ ಪರವಾಗಿಲ್ಲ ಸರ್, ಪರವಾಗಿಲ್ಲ ಎಲ್ಲ ಕರೆಕ್ಟ್ ಆಗಿದೆ ಸರ್. ಇದು ಕುಣಿಗಲ್ ನಾಗಭೂಷಣ್ ಅವ್ರ ಇದ್ದಿದ್ದ ಮನೆ ಇದು. ಹೌದು, ಅವರೇ ಕಟ್ಸಿದ ಮನೆ, ಅವರೇ ಮನೆ, ಅವ್ರದೇ ಗಾಡಿ, ಅವ್ರ ಹೆಸರಲ್ಲೇ ಇದೆ ಇನ್ನೂ ಗಾಡಿ, ಅವ್ರ ಹೆಸರಲ್ಲೇ ಇನ್ಶೂರೆನ್ಸ್ ಕೂಡ ಇದೆ. ನಾನು ನಾನು ಓಕೆ, ಅವ್ರದೇ ಗಾಡಿ, ಹಾಂ ಹಾಂ ಹಾಂ, ಅವ್ರ ಹೆಸರಲ್ಲೇ ಇದೆ ಇನ್ನೂ. ಓಕೆ, ನಾವು ಅದನ್ನು ಸರ್ ನಮಸ್ತೆ ಸರ್. ಹೇ ಸರ್, ನೀವು ನೋಡಿದ್ರಿ ಆರ್ಟಿಸ್ಟ್ ಅವರು? ಓಕೆ ಸರ್, ಹೇಗಿದ್ರಿ ಸರ್? ಭರತ್ ಭೂಷಣ್ ಅವರು, ಶಶಿಭೂಷಣ್ ಅವರು, ಭರತ್ ಭೂಷಣ್ ಅವರು ನಮ್ಮ ಲೇಖಕರು, ಸಾಹಿತಿ, ಚಿತ್ರ ಸಾಹಿತಿ, ಪ್ರಸಿದ್ಧ ಪೋಷಕ ನಟರು, ಹಾಸ್ಯ ನಟರು, ಕುಣಿಗಲ್ ನಾಗಭೂಷಣ್ ಅವರ ಮಕ್ಕಳು, ಪುತ್ರ ದ್ವಯರು. ಓಕೆ ಓಕೆ, ಎಸ್ ಬನ್ನಿ ಸರ್, ಎಸ್ ನಮ್ಮ ಟೀಮ್ ಸರ್. ಸರ್ ಜ್ಞಾನ ಓಡಿಸ್ತಾ ಇದ್ರಾ? ಹೌದು, ನಮಸ್ತೆ. ಹಾಂ, ಫುಲ್ ಕ್ಯಾಶ್, ಫುಲ್ ಕ್ಯಾಶ್ ಕೊಟ್ಟು, ಹಾಗಾಗಿ ಹಂಗೆ ಇದೆ. ಅವ್ರು ಸಿಕ್ಕಾಪಟ್ಟೆ ಇಷ್ಟ ಈ ಗಾಡಿ. ಈ ಗಾಡಿ ಅಂದ್ರೆ ಅವರಿಗೆ 500 ಗಾಡಿ ಏನೋ ಬಂತಲ್ಲ ಸ್ಟಾರ್ಟಿಂಗ್, ಇವ್ರದೊಂದು ಗಾಡಿ ಕೊಟ್ಟರು. ಸೊ ಹಾಗಾಗಿ ಭಾರಿ ಖುಷಿ ಅವ್ರಿಗೆ. ಅದಕ್ಕೆ ಅದನ್ನ ಹಂಗೆ ಪ್ರಿಸರ್ವ್ ಮಾಡ್ತಾರೆ, ಮಾನ್ಯುಮೆಂಟ್. ಅದೊಂದು ಈಗ ಮಾನ್ಯುಮೆಂಟ್, ಈಗ ಅದೊಂದು ಎಸ್. ಇದೆಲ್ಲ ಅವ್ರದ್ದು ಅವಾರ್ಡ್ಸ್, ಗಣೇಶನ್ ಮದುವೆ, ಗೀತೆ, ಸಾಂಗ್ಲಿಯಾನ, ಕಿತ್ತೂರಿನ ಹುಲಿ ಸಾಂಗ್ಲಿಯಾನ, ಇದೆಲ್ಲ ಅವರು ತಗೊಂಡಿರೋ ಅವಾರ್ಡ್. ಗಣೇಶನ್ ಮದುವೆ, ಆಮೇಲೆ ಹೃದಯ ಗೀತೆ, ಆಮೇಲೆ ಇದು ಕಿತ್ತೂರಿನ ಹುಲಿ ಸಾಂಗ್ಲಿಯಾನ ಪಾರ್ಟ್ 1, ಈ ಕಡೆ ಇದು ಎಸ್ ಪಿ ಸಾಂಗ್ಲಿಯಾನ ಪಾರ್ಟ್ 1, ಆಮೇಲೆ ಸಾಯಿಬಾಬಾ, ಶಿರಡಿ ಸಾಯಿಬಾಬಾ. ಸೊ ಈ ಥರ ಎಲ್ಲ ಇದೆಲ್ಲ ಪ್ರಶಸ್ತಿ, ಕಂಪ್ಲೀಟ್ ಪ್ರಶಸ್ತಿ ಇದೆ ಅವರೇ. ಇನ್ನೂ ಇದೆ, ಇದು 1/4 ಅಷ್ಟೇ, ಇನ್ನೂ 3/4 ಇದೆ, ಬಟ್ ಅದು ಜಾಗ ಇಲ್ಲ, ಜಾಗ ಇಲ್ಲ ಹಂಗೆ ಬಿಟ್ಟು. ಏನ್ ಏನ್ ಮಾಡಲ್ಲ, ಹೇಳ್ಕೊಬೇಡ, ಏನಾಗಲ್ಲ. ಮುಂಡಲ್ಲಿ ಇಸ್ ವೆರಿ ಕ್ಲೂ, ವೆರಿ ಕೂಲ್ ಗೈ, ಇಸ್ ವೆರಿ ಕೂಲ್ ಗೈ, ವೆರಿ ಕೂಲ್ ಗೈ, ವೆರಿ ಫ್ರೆಂಡ್ಲಿ. ಸಿನಿಮಾ ಸಿನಿಮಾ ದುಡಿಮೆ, ನಾವು ಮಡ್ರಾಸ್, ಮಡ್ರಾಸ್ ಇಂದ ಇಲ್ಲಿ ಬಂದ ಮೇಲೆ ರಾಜಾಜಿನಗರ ಬಂದಿತ್ತು. ನಾವು ಒಂದೇ ಮನೆ ಚೇಂಜ್ ಮಾಡಿದ್ದು ರಾಜಾಜಿನಗರ ಆದ್ಮೇಲೆ ಇದೇ ಮನೆಗೆ ಬಂದ್ವಿ. ಸ್ವಂತ ಮನೆ ಕಟ್ಕೊಂಡಿದ್ವಿ, ಸ್ವಂತ ಮನೆ ಇದೆ, ಅವರೇ ಕಟ್ಟಿದ ಮನೆ. ಅಮ್ಮನೆ ಫುಲ್ ಎಲ್ಲ ಓಡಾಡಿ, ಯಾಕಂದ್ರೆ ಅವ್ರು ಇರ್ತಾ ಇರ್ಲಿಲ್ಲ. ಫುಲ್ಲು ಈ ಮನೆ ಫುಲ್ಲು ವಹಿಸ್ಕೊಂಡಿದ್ದು ನಮ್ಮ ಮದರ್ ಕಟ್ಟಿದ್ದು. ನಮ್ಮ ಫಾದರು ಸ್ಕ್ರಿಪ್ಟ್ ವರ್ಕ್, ಯಾಕಂದ್ರೆ ಮನೆ ಕಟ್ಟೋದು ಅಂದ್ರೆ ಹುಡುಗಾಟನ, ಅವಾಗ ದುಡ್ಡುಗಳು ಬರ್ತಾ ಇರಲಿಲ್ಲ, ಕಾಸುಗಳು ಬರ್ತಾ ಇರಲಿಲ್ಲ. ಯಾರೋ ಎಷ್ಟೆಷ್ಟು ದುಡ್ಡುಗಳು ಬರ್ತದೋ ಅಷ್ಟನ್ನೇ ಯೋಚನೆ ಮಾಡ್ಕೊಂಡು, ಯೋಚನೆ ಮಾಡ್ಕೊಂಡು ನಾವುಗಳೆಲ್ಲ ಸೇರ್ ಮಾಡ್ಕೊಂಡು ನಾವೆಲ್ಲ ಮದರು ಓಡಾಡ್ಕೊಂಡು ಈ ಮನೆಯನ್ನ ನಾವು ಫಸ್ಟ್ ಚಿಕ್ಕ ಮನೆ ಗ್ರೌಂಡ್ ಫ್ಲೋರ್ ಕಟ್ಟಿದ್ದು, ಆಮೇಲೆ ಮೇಲ್ಗಡೆ ಕಟ್ಟಿದ್ದು, ಆಮೇಲೆ ಎಕ್ಸ್ಟೆನ್ಷನ್ ಎಲ್ಲ ಮಾಡಿಕೊಂಡು ಫುಲ್ಲು ಬಂದೋಬಸ್ತ್ ಮಾಡ್ಕೊಂಡು 30x60. ಇದು ಈ ಸೈಟ್ ಬಂದು ಮಹಾಪ್ರಚಂಡರು ಅಂತ ಒಂದು ಫಿಲಮ್ ಬಂತು, ವಿಷ್ಣುವರ್ಧನ್ದು. ಆ ಫಿಲಮ್ದು ಪ್ರೊಡ್ಯೂಸರ್ ಇದ್ರು ಕೃಷ್ಣ ಮತ್ತೆ ಶುಭೋಜಿ ಅಂತ, ಅವರೆಲ್ಲ ಸೇರ್ಬಿಟ್ಟು ಮಾಡಿರೋ ಅಂತ ಒಂದು ಲೇಔಟ್ ಇದು. ಅವರು ಈ ಫಿಲಮ್ಗೆ ರೆಮ್ಯುನರೇಷನ್ ರೂಪದಲ್ಲಿ ಈ ಸೈಟನ್ನು ನಮ್ಮ ತಂದೆ ಕೊಟ್ಟಿದ್ದರು. ಅದನ್ನು ಅವರು ಸ್ವಲ್ಪ ದುಡ್ಡು ಕೊಡಬೇಕಾಗಿತ್ತು, ಕಷ್ಟಪಟ್ಟು ಹೇಗೋ ಕೊಟ್ಟು ಇದನ್ನು ಅವ್ರ ಹೆಸರು ಮಾಡಿಕೊಂಡ್ರು. ಅದನ್ನು ಹಂತ ಹಂತವಾಗಿ ಕಷ್ಟಪಟ್ಕೊಂಡು ಅವ್ರಿಗೆ ಬರೋ ಚಿಕ್ಕ ಸಣ್ಣ ಸಂಪಾದನೆಯಲ್ಲೇ ಅವರು ಜೋಡಿಸಿ 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 ನಿಧಾನಕ್ಕೆ 1 by 1 ಫೌಂಡೇಶನ್ನು, ಆಮೇಲೆ ಬಿಲ್ಡಿಂಗು, ಆಮೇಲೆ ಇದು ಎಲೆಕ್ಟ್ರಿಸಿಟಿ, ಆಮೇಲೆ ವಾಟರ್, ಆ ಥರ ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಕಟ್ಕೊಂಡು ಆಮೇಲೆ ಫುಲ್ ಮನೆ ಕಟ್ಕೊಂಡು ಆಮೇಲೆ ಬಂದ್ವಿ ನಾವು. 1984 ಬಂದ್ವಿ ಇಲ್ಲಿಗೆ ಗ್ರೂಪ್ ಪ್ರೆಷರ್ ಆಗಿ 85. ಸೊ ಅವಾಗ ಫಸ್ಟ್ ಈ ಮನೆಗೆ ನಾವು ಗ್ರೂಪ್ ಪ್ರೆಷರ್ ಮಾಡಿದಾಗ ರಾಜ್ಕುಮಾರ್ ಅವ್ರು ಬಂದಿದ್ರು, ರಾಜ್ಕುಮಾರ್ ಬಂದಿದ್ರು, ಅಣ್ಣವ್ರು ಬಂದಿದ್ರು, ಗುರು ವಿಷ್ಣುವರ್ಧನ್, ಪ್ರಭಾಕರ್, ಎಲ್ಲರೂ ಬಂದಿದ್ರು, ಒಟ್ಟಿಗೆ ಬಂದಿದ್ರು. ಇದು ಈ ಮನೆಯಲ್ಲಿ ಸಾಕಷ್ಟು ಫಿಲಮ್ ಪೀಪಲ್
ಅಂದ್ರೆ ಈ ಮನೆಯಲ್ಲಿ ಆಶೀರ್ವಾದ ತಗೊಂಡವರು ಒಳ್ಳೆ ಹೆಸರು ಮಾಡ್ಕೊಂಡಿದ್ದಾರೆ. ಈ ಮನೆಯಲ್ಲಿ ಚಿಕ್ಕ ಹುಡುಗ, ಇಷ್ಟೇ ಚಿಕ್ಕ ಹುಡುಗ ಮಾಸ್ಟರ್ ಆನಂದ್ ನಮ್ಮ ಮನೆಗೆ ಚಾನ್ಸ್ ಕೇಳ್ಕೊಂಡ್ ಬರ್ತಿದ್ದ. ನಮ್ ಜೊತೆ ಎಲ್ಲ ಹಿಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳಿ, ಇಲ್ಲೇ ಮಾಡೋನು, ಇಲ್ಲೇ ಮಾಡು, ಇಲ್ಲೇ ಮಾಡೋನು, ಇಲ್ಲೇ ಮಾಡೋನು, ಇಲ್ಲೇ ಮಾಡಿ ತೋರ್ಸೋನು. ಎಲ್ಲ ಯಾವ ತರ ಹಂಗೆ ಇಲ್ಲೇ ಮಾಡೋ, ನಮ್ಮ ಮನೇಲೇ ಮಾಡಿರೋದು. ಅಂಬರೀಶ್ ಅವ್ರದ್ದು ಮಾಡ್ಲಾ? ಮಾಡು ಮಾಡು. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನ ಆಗಮನ. ಇಲ್ಲಿ ಮಾಡಿದಾಗ ಅದು ನಮ್ ತಂದೆಗೆ ಇತ್ತು ಎಲ್ಲೋ ಒಂದ್ ಕಡೆ ಹಾಕಬೇಕು ಅಂತ. ಸೊ ಕರೆಕ್ಟ್ ಆಗಿ ಗೌರಿ ಗಣೇಶ ಸ್ಕ್ರಿಪ್ಟ್ ಬಂತು, ಅದಕ್ಕೆ ಕರೆಕ್ಟ್ ಆಗಿ ಅನುಗುಣವಾಗಿ ಇತ್ತಿದ್ದು. ಹಂಗಾಗಿ ಇಲ್ಲೇ ಬಂದಿದ್ದು ಅವ್ರು ಅವತ್ತು ಅಷ್ಟೇ. ಅವ್ರು ಅವ್ರಿಗೂ ಇವತ್ತು ಅವ್ರಿಗಾಗ್ಲಿ ಯಾರಿಗೇ ಆಗ್ಲಿ ಈ ಮನೆ ಒಂಥರ ದೇವಸ್ಥಾನ ಇದ್ದಂಗೆ. ಇನ್ನೊಂದೇನಂದ್ರೆ ಚರಣ್ ರಾಜು, ಆ ಚರಣ್ ರಾಜು ಅವರು ಸಿಕ್ಕಾಪಟ್ಟೆ ಫೇಮಸ್ ಆಗಿ ತೆಲುಗಿನಲ್ಲಿ ಇದ್ದಾಗ ಆಮೇಲೆ ಕನ್ನಡದಲ್ಲಿ ಅವ್ರು ಮಾಡಬೇಕಾಗಿತ್ತು. ಅವಾಗ ಅವ್ರು ಮೊದಲು ಇಲ್ಲೇ ಬಂದಿದ್ದು, ಇದೇ ಮನೆಯಲ್ಲೇ ಬಂದರು, ನಮ್ಮ ಅಪ್ಪನ ಜೊತೆಗೆ ಡಿಸ್ಕಸ್ ಮಾಡಿಕೊಂಡು ಇದರಲ್ಲೇ ಈ ಮನೆಯಲ್ಲೇ ಅವರೆಲ್ಲ ಫುಲ್ಲು ಡೆವಲಪ್ಮೆಂಟ್. ಯಾವಾಗಲೂ ಅಷ್ಟೇ ಈ ಮನೆ ಒಂಥರ ದೇವಸ್ಥಾನ ಇದ್ದಂಗೆ, ದೇವಸ್ಥಾನ ಇದ್ದಂಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕರೆಯೋರು. ಚರಣ್ ರಾಜು, ಇವನ್ ಆನಂದ್ ಕೂಡ ಅಷ್ಟೇ. ಈ ಮನೇಲಿ ಬಂದರೆ ಏನೋ ಒಂಥರ ಪಾಸಿಟಿವ್ ಇದೆ, ಏನೋ ಒಂಥರ ಪಾಸಿಟಿವ್ ಇದೆ. ಎಷ್ಟೇ ಕಷ್ಟಪಟ್ಟರು ಈ ಮನೇಲಿ ಬಂದು ಆ ಶೂಟಿಂಗ್ ಮಾಡಿಕೊಂಡು ಅಥವಾ ಏನೋ ಡಿಸ್ಕಷನ್ ಮಾಡಿಕೊಂಡು ನಿಮ್ಮ ಹತ್ರ ಮಾತಾಡ್ಕೊಂಡು ಹೋದರೆ ನಮಗೊಂಥರ ಫ್ರೆಶ್ ರಿಫ್ರೆಶ್ ಆಗ್ತಾ ಇದೆ, ಎನರ್ಜಿ ಬರ್ತಾ ಇದೆ, ಭಾರಿ ಖುಷಿ ಆಗ್ತಾ ಇದೆ ಅಂತ ಎಲ್ಲರೂ ಆಲ್ಮೋಸ್ಟ್ ಸುಮಾರು ಜನ. ಸುಮಾರು ಫಿಲ್ಮ್ ಶೂಟಿಂಗ್ಸ್ ಕೂಡ ನಡೆದಿದೆ ಇಲ್ಲಿ. ರೌಡಿ ರೌಡಿ ಅಂತ ಒಂದು ಶಶಿಕುಮಾರ್ ಆ ಫಿಲಮ್, ಆಯ್ ಪ್ರಕಾಶ್ ಆ ಫಿಲಮ್ ಇಲ್ಲಿ ಶೂಟಿಂಗ್ ನಡೆದಿದೆ. ಆಮೇಲೆ ಫೇಮಸ್ ದಂಡಪಿಂಡಗಳು ಅಂತ ಟಿವಿ ಸೀರಿಯಲ್ ಧಾರಾವಾಹಿ ಅದು ಇಲ್ಲಿ ನಡೆದಿದೆ ಶೂಟಿಂಗ್. ಇಲ್ಲೇ ಇಲ್ಲೇ ಕೂತಿದ್ರು ಅವರೆಲ್ಲರೂ, ಆಕ್ಟ್ ಮಾಡಿದ್ರು, ಇಲ್ಲ ಇಲ್ಲೇ ಪೋರ್ಷನ್ ಮಾಡಿದ್ದು. ಸಾಕಷ್ಟು ಈ ಫಿಲಿ ಈ ಮನೆ ಬಂದು ಸಾಕಷ್ಟು ಜನಕ್ಕೆ ಗುರ್ತಿದೆ ಮನೆ. ನಾವು ಆಕ್ಚುಲಿ ಭಾರ್ಗವ್ ಅವ್ರ ಡೈರೆಕ್ಟರ್ ಭಾರ್ಗವ್ ಅವ್ರನ್ನ ಮೀಟ್ ಮಾಡಿದಾಗ್ಲೂ ಅಷ್ಟೇ, ಅವರು ಸುಮಾರು ಸಲ ಬಂದಿದ್ದಾರೆ ಈ ಮನೆಗೆ. ಎಷ್ಟೊಂದು ಫಂಕ್ಷನ್ಸ್ ಆದಾಗಲೂ ಕೂಡ ನಮ್ಮ ಮನೆಗೆ ಬಂದಿದ್ದಾರೆ. ಸೊ ಇದೊಂದು ಸ್ವಲ್ಪ ಈ ನಮ್ಮ ಫಿಲಮ್ ಫ್ಯಾಮಿಲಿಯವರಿಗೆ ಭಾರಿ ಖುಷಿ ತರೋ ಅಂತ ಒಂದು ಮನೆ. ಜಾಸ್ತಿ ಸ್ಫೂರ್ತಿ ಜಾಸ್ತಿ ಇದೆ, ಸಿಕ್ಕಾಪಟ್ಟೆ ಪ್ರೀತಿ ವಾತ್ಸಲ್ಯ ಸಿಕ್ಕಾಪಟ್ಟೆ ಇದೆ ಅಂತ. ನಾವು ಅದನ್ನ ಹಂಗೆ ನಡ್ಸ್ಕೊಂಡು ಬರ್ತಾ ಇದ್ದೀವಿ, ಯಾವುದನ್ನು ಏನು ಕಮ್ಮಿ ಮಾಡಿಲ್ಲ, ಹಂಗಂಗೆ ಇಟ್ಕೊಂಡಿದ್ದೀವಿ ಅಷ್ಟೇ. ಅವ್ರು ಹೋದ ನಂತರ ಇಡೀ ಇಂಡಸ್ಟ್ರಿನೇ ಮಾಡ್ತೀವಿ ಈ ಮನೇನ ಇಂಡಸ್ಟ್ರಿ ಕಡೆ ನಮ್ಮನ್ನ. ಅದೇ ನೋಡಿ ಟ್ರ್ಯಾಜಿಡಿ. ಅವರು ಕುಣಿಗಲ್ ವಸಂತ್ ಅವ್ರ ವೈಫ್. ಓ ಅಮ್ಮ ನಮಸ್ತೆ ಅಮ್ಮ. ತಮ್ಮ ಯಜಮಾನರು ಸಾಹಿತಿಗಳು ಇಂಟ್ರೊಡ್ಯೂಸ್ ಮಾಡಿದ್ದೆ ನಮ್ಮ ಚಿಕ್ಕಪ್ಪ. ಯಾರು ಕುಣಿಗಲ್ ವಸಂತ? ಹೌದು, ಸೌಂದರ್ಯ ಅವ್ರ ಅಮ್ಮನೇ ಹೇಳಿದಾರಲ್ಲ, ಅವ್ರ ಅಮ್ಮನೇ ಹೇಳಿದ್ರು. ತೂಗುವೆ ಕೃಷ್ಣನ, ತೂಗುವೆ ಕೃಷ್ಣನ ಸೌಂದರ್ಯ ಅವರು. ಅದು ಅವರೇ ಡೈರೆಕ್ಟರ್, ನಮ್ಮ ಅಪ್ಪನೇ ಡೈಲಾಗ್ಸ್ ಬರೆದಿರೋದು. ಫಸ್ಟ್ ಹೀರೋಯಿನ್ ಆಗಿ ಬುಕ್ ಮಾಡಿ ಅವ್ರನ್ನ ಹೀರೋಯಿನ್ ಮಾಡಿದ್ದೆ ನಮ್ಮ ಚಿಕ್ಕಪ್ಪ ಅವರು. ಅದಾದ್ಮೇಲೆ ನಮ್ಮ ಚಿಕ್ಕಪ್ಪ ಅವ್ರ ಪಿಕ್ಚರ್ನ ಪ್ರಿಂಟ್ನ ತಗೊಂಡು ಹೈದರಾಬಾದ್ ತಗೊಂಡೋಗಿ ಅಲ್ಲಿ ಪ್ರೊಡ್ಯೂಸರ್ಗೆಲ್ಲ ತೋರಿಸಿ ಹೀರೋಗಳಿಗೆಲ್ಲ ತೋರಿಸಿ ಸೌಂದರ್ಯ ತೆಲುಗುನಲ್ಲಿ ಎಂಟ್ರಿ ಕೊಟ್ಟಿದ್ದು. ಪಿಕ್ಚರ್ ಪ್ರಿಂಟ್ನ ತಗೊಂಡೋಗಿದ್ರು ಕೃಷ್ಣನ ಪ್ರಿಂಟ್ ನೋಡಿ, ಎಸ್ ಆ ಪ್ರಿಂಟ್ನ ತಗೊಂಡೋಗಿದ್ರು ತೆಲುಗುಗೆ ಅಲ್ಲಿ ತೋರಿಸಿ ಎಲ್ಲರಿಗೂ ನಾನು ಹೀರೋಯಿನ್ ಆಗಿ ಮಾಡಿರೋದು ಈ ಪಿಕ್ಚರಲ್ಲಿ ಅಂತ ಹೇಳ್ಬಿಟ್ಟು ತೋರಿಸಿ ಅಲ್ಲಿ ಅವರು ಬುಕ್ ಮಾಡಿದ್ದು ಎಲ್ಲ ತೆಲುಗುನವರು. ಸೊ ಅದಾದ್ರೆ ಬಿಜಿ ಆದ್ರು ಅವ್ರ ಅಮ್ಮನೇ ಹೇಳ್ಕೊತಾರೆ. ಕೊನೆಗೆ ಸೌಂದರ್ಯ ಅದು ಕೊನೆ ಫಿಲಮ್ ಕೂಡ ನಮ್ಮ ಅಪ್ಪನೇ ಜೊತೆಗಿದ್ರು, ಶ್ವೇತನಾಗ ಅಂತ ಅವಳದು ಲಾಸ್ಟ್ ಫಿಲಮ್ ಸೌಂದರ್ಯ. ಅದು ಅವಳು ಆಕ್ಟ್ ಮಾಡಿರುವಂತ ಲಾಸ್ಟ್ ಫಿಲಮ್ ಅದು. ಲಾಸ್ಟ್ ಫಿಲಮ್ ಹೌದು ಅದ? ಹೌದು, ಶ್ವೇತನಾಗ ಅಂತ. ಈ ಆಪ್ತ ಮಿತ್ರ ಅಲ್ಲ ಅಲ್ಲ ಅಲ್ಲ, ಶ್ವೇತನಾಗ ಅಂತ. ಕನ್ನಡ ಕನ್ನಡ ತೆಲುಗು ಎರಡು ಇತ್ತು, ಬೈಲಿಂಗ್ವಿಲಿಯಂ. ಸೊ ಅದು ಅವ್ರ ಸೌಂದರ್ಯನೇ ಪ್ರೊಡ್ಯೂಸ್ ಮಾಡಿದ್ದು. ಇವರು ಅಜಂತ ಕಮೆನ್ಸ್, ಮಾರುತಿ ಇವರೆಲ್ಲ ಸೇರ್ಕೊಂಡು ಮಾಡಿದ್ದು. ಈವನ್ ಇನ್ಕ್ಲೂಡಿಂಗ್ ಸೌಂದರ್ಯ ಇಸ್ ಆಲ್ಸೋ ಎ ಪ್ರೊಡ್ಯೂಸರ್. ಸೊ ಅದೇ ಲಾಸ್ಟ್ ಫಿಲ್ಮ್ ಅವ್ರ ಬ್ರದರ್. ಪಾಪ ಅವ್ರ ಲಾಸ್ಟ್ ಫಿಲ್ಮ್ ಕೂಡ ನಮ್ಮ ಕಡೆನೇ ಆಗೋಯ್ತದು. ಮತ್ತೆ ಯಜಮಾನ್ ಬಹಳ ಒಳ್ಳೆ ನಿರ್ದೇಶಕ ಕಲಾವಿದರು. ಅವ್ರು ಸುಮಾರು ಎಷ್ಟು ಅದು ಪಿಕ್ಚರ್ ಶ್ರುತಿ, ಶ್ರುತಿ ಅಂತ ಬರುತ್ತಲ್ಲ ಅದು ಶ್ರುತಿ ದ್ವಾರಕೇಶ್ವರ. ಚಿಕ್ಕಪ್ಪನೇ ಹೌದಾ? ಅವರೇ ಮೇನ್ ವಿಲನ್. ಆಮೇಲೆ ಅವ್ರದೇ ಸಂಭಾಷಣೆ, ಅದಕ್ಕೆ ಅವ್ರದೇ ಸಂಭಾಷಣೆ. ಆಮೇಲೆ ರಾಯರು ಬಂದಿರೋ ಮಾವನ ಮನೆಗೆ, ಅದು ಅವ್ರದೇ. ಸತ್ಯಂ ಶಿವ ವಿಷ್ಣು ವರ್ಧನ್, ಸತ್ಯಂ ಶಿವಂ ಸುಂದರಂ ಟ್ರಿಬಲ್ ಆಕ್ಟಿಂಗ್ ಸಿಗಬಾರ. ಕುಣಿಗಲ್ ನಾಗಭೂಷಣ ಅವರು, ಕುಣಿಗಲ್ ವಸಂತ ಅವರು ಸಿನಿಮಾದವರೇ. ಸಂತೋಷ್ ಕುಣಿಗಲ್
ಸಂತೋಷ್ ಎಡಿಟ್ರು, ಸೀರಿಯಲ್ ಸೀರಿಯಲ್ ಅಲ್ಲೇ ಶಂಕರ ಶಂಕರ ಚಾನೆಲ್ ಬರುತ್ತಲ್ಲ ಆ ಚಾನೆಲ್ ಅಲ್ಲಿ ಹೆಡ್ ಆಗಿದ್ದಾರೆ. ಸೊ ಇದು ಎಷ್ಟು ಎರಡು ಬೆಡ್ರೂಮ್ ಮನೆ? ಅದು ಡಬಲ್ ಬೆಡ್ರೂಮ್, ತ್ರಿಬಲ್ ಮಾಡ್ಕೊಂಡು. ಸೊ ಇದೆಲ್ಲ ನಮ್ಮ ಕುಣಿಗಲ್ ನಾಗಭೂಷಣ ಅವರು ಕೂತು ಯೋಚನೆ ಮಾಡಿ ಬರೆದು ತಲೆ ಕೆಡಿಸ್ಕೊಂಡು ಸ್ಕ್ರಿಪ್ಟ್ ಮಾಡಿ ಸೂಪರ್ ಇಟ್ಟು 100 ಡೇಸ್ ಸಿಲ್ವರ್ ಜೂಬ್ಲಿ ಸ್ಕ್ರಿಪ್ಟ್ ಮಾಡಿರುವಂತ ಜಾಗ ಇದೆ. ಅದಂದ್ರೆ ಅವ್ರದ್ದು ಇದೆ, ಈ ರೂಮ್ ಇದೆಯಲ್ಲ ಇದೊಂದಿದೆ ಜೂಬ್ಲಿ ಸ್ಕ್ರಿಪ್ಟ್ ಬರ್ದಿರೋದು. ಓ ಎಲ್ಲ ಇದೇ ರೂಮ್ ಅಲ್ಲಿ ಬರ್ತಿರೋದು. ರೂಮ್ ಬೇಕು ಆಕ್ಚುಲಿ. ಆ ರೂಮ್ ಏನಂದ್ರೆ ಆ ರೂಮ್ ಅಲ್ಲೇ ಅವರು ಸ್ಕ್ರಿಪ್ಟ್ ಬರ್ದಿರೋದು. ಗಣೇಶನ ಮದುವೆ, ಗೌರಿ ಗಣೇಶ, ಹೃದಯ ಗೀತೆ, ಎಲ್ಲ ಸ್ಕ್ರಿಪ್ಟು ಅದೇ ರೂಮ್ ಅಲ್ಲೇ ಕೂತು ಬರ್ತಿರೋದು ಅವರು. ಎಲ್ಲ ಹಿಟ್ ಸಿನಿಮಾ ಆಗಿರೋದು ಅಲ್ಲೇ ಅದೇ ರೂಮ್ ಅಲ್ಲಿ ಫುಲ್ ರಾತ್ರಿ ಹಗಲು ನೋಡ್ತಿರ್ಲಿಲ್ಲ. ಹೋಟೆಲ್ ಹೋಟೆಲ್ ಪರ್ಮನೆಂಟ್ ರೂಮ್ 360 ಪರ್ಮನೆಂಟ್ ರೂಮ್ ಅದು ಅವ್ರದ್ದು 360. ಸ್ವಲ್ಪ ಮುಂದೆ ಬಂದ್ರೆ ಉದಯಶಂಕರ್, ಅದಾದ್ಮೇಲೆ ಆರೆಂಜ್ ಜಯಗೋಪಾಲ್. ಸೊ ಮೂರ್ ಜನನು ಅದೇ ಹೋಟ್ಲು ಅದೇ ರೋ ಅದೇ ರೋ. ಒಂದು ರೈಟರ್ಗಳು ಮೂರು ಜನನು ಘಟಾನುಘಟಿಗಳು ವೆರಿ ಕ್ಲೋಸ್, ದೇ ಆರ್ ಓನ್ಲಿ ಕ್ಲೋಸ್. ಆಮೇಲೆ ಅವ್ರು ಯಾವ ಥರ ತೋರಿಸೋರು ಅಂದರೆ ಒಬ್ಬೊಬ್ರು ಅವ್ರ ಪಿಕ್ಚರ್ಗಳಲ್ಲಿ ಅವ್ರದ್ದು ಇದನ್ನ ತೋರಿಸೋದು ಚಾಪು ಸ್ಕ್ರೀನಲ್ಲಿ ಮಾತ್ರ ಅವ್ರ ಹೆಸರುಗಳು ವಿಜೃಂಭಿಸ್ತಾ ಇತ್ತು. ಬಟ್ ಅವ್ರು ಒಟ್ಟಿಗೆ ಇದ್ದಾಗ ದೇ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್. ಸೊ ಆ ಥರ ಈ ಇಂಡಸ್ಟ್ರಿಲೇ ಇಲ್ಲ, ಜಲಸಿ ಇಲ್ಲ. ಏ ಜಲಸಿ ಇಲ್ಲ, ಅವನ ಬುಕ್ ಮಾಡ್ಬಿಟ್ಟೆ ಅಂತ. ನಿಂದೇನ್ ನಿಜ ಟ್ಯಾಲೆಂಟ್ ನೀನ್ ತೋರ್ಸು ಪಿಕ್ಚರ್ ಅಲ್ಲಿ, ನಾನ್ ತೋರಿಸಿದ್ದೀನಿ. ಉದಯ ಶಂಕರ್ ಅವರು ಅವ್ರದ್ದು ಹಾಡುಗಳೆಲ್ಲ ಬರೀತಾರೆ, ನಮ್ಮ ತಂದೆ ಬರೆಯಲ್ಲ, ಓನ್ಲಿ ಡೈಲಾಗ್ಸ್. ಸೊ ಅವ್ರದ್ದು ಏನಿದೆಯೋ ಆ ಡೈಲಾಗ್ಸ್ ಅಲ್ಲೇ ಅವ್ರು ಚಾಪ್ ತೋರಿಸ್ತಾ ಇದ್ರು. ಉದಯ ಶಂಕರ್ ಅವ್ರ ಚಾಪ್ ತೋರಿಸ್ತಾ ಇದ್ರು, ಅರ್ಜಯಪ್ಪನ್ ಅವ್ರ ಸ್ಟೈಲ್ ಅವ್ರು. ಬಟ್ ಎಲ್ಲರೂ ಕ್ಲೋಸ್ ಆಗಿದ್ರು. ನಿನಗೊಬ್ಬ ಪ್ರೊಡ್ಯೂಸರ್ ಬುಕ್ ಮಾಡ್ಬಿಟ್ಟ, ನಿನ್ ಕಾಲು ಹಿಡಿಬೇಕು ಅವೆಲ್ಲ ಇಲ್ಲ. ಸುಮಾರು ಸಲ ಹೆಲ್ಪ್ ಮಾಡಿದ್ರು, ಒಟ್ಟಿಗೆ ತಿಂತಾ ಇದ್ರು ತಿಂಡಿ. ಸುಮಾರು ಸಲ ಹೆಲ್ಪ್ ಮಾಡಿದ್ರು ನಾಗಕೃಷ್ಣ ಅಂತ ಹೇಳ್ಬಿಟ್ಟು ಇಬ್ರು ಮೂರು ಜನನು ಕೂತ್ಕೊಂಡು ತಿಂಡಿ ತಿನ್ಕೊಂಡು ಊಟ ಮಾಡ್ಕೊಂಡು ಅಷ್ಟು ಕ್ಲೋಸ್ ಇವರೆಗೂ ನಾನು ನೋಡಲ್ಲ ಯಾರನ್ನು. ಜನಾರ್ದನ ಹೋಟ್ಲಿದೆ ಒಂದು ದೊಡ್ಡ ಕಥೆ ಇದೆ. ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆ ಜನಾರ್ದನ ಹೋಟ್ಲಲ್ಲಿ. ಅವ್ರ ಹೋಗ್ಬಿಟ್ಟು ನಾವು ಹೇಳಿದಾಗ ಸುಮಾರು ಸಲ ನಾನು ಇದನ್ನ ಹೇಳಬೇಕು, ಸುಮಾರು ಸಲ ಉದಯಶಂಕರ್ ಅವರು ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಕೆಲವು ಫಿಲಮ್ಸ್ ಅವ್ರಿಗೆ ಬಂದಿರೋದನ್ನ ನಮಗೆ ಕೊಟ್ಟಿದ್ದಾರೆ, ಕೆಲವು ಫಿಲಮ್ಸ್ ನಮ್ಮ ಅಪ್ಪಂದು ನಮಗೆ ಬಂದಿರೋದನ್ನ ನಾವು ಅವ್ರಿಗೆ ಕೊಟ್ಟಿದ್ದೀವಿ. ಹಾಗೆ ಈ ಥರ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಎಕ್ಸ್ಚೇಂಜು ಅಂಡರ್ಸ್ಟ್ಯಾಂಡಿಂಗ್ ಮುಂಚೆ ಎಷ್ಟು ಕ್ಲೋಸ್ ಆಗಿತ್ತು ಅಂದರೆ ಎಲ್ಲ ಚೆನ್ನಾಗಿದ್ವಿ. ಎಲ್ಲ ಖುಷಿಯಾಗಿರ್ತಿತ್ತು. ಅವಾಗೆಲ್ಲ ಏನಂದರೆ ವ್ಯಾಲ್ಯೂ ಈ ಸ್ಕ್ರಿಪ್ಟಿಗೆ ವ್ಯಾಲ್ಯೂ ಕೊಡ್ತಿದ್ರು, ಏನಂದರೆ ಪ್ರೇಕ್ಷಕರಿಗೆ ವ್ಯಾಲ್ಯೂ ಕೊಡ್ತಿದ್ರು. ಸೊ ಪ್ರೇಕ್ಷಕರು ಎಲ್ಲರಿಗೂ ಈ ಚಿತ್ರ ಮಾಡಬೇಕು ಅಂದರೆ ಅವ್ರು ಕಷ್ಟಪಟ್ಟು ಯೋಚನೆ ಮಾಡೋರು. ಪ್ರತಿಯೊಂದು ಸೀನನ್ನು ಪ್ರತಿಯೊಂದು ಶಾರ್ಟ್ಸ್ನು ಯೋಚನೆ ಮಾಡಿ ಡಿಸ್ಕಸ್ ಮಾಡಿ ಒಂದು ಫೈನಲ್ ಮಾಡ್ಕೊಂಡು ಆಮೇಲೆ ಅವರು ಸಂಭಾಷಣೆ ಬರೆಯೋಕ್ಕೆ ಅಂತ ಹೋಗೋದು, ಆಮೇಲೆ ಮಿಕ್ಕಿದೆಲ್ಲ ಮಾಡ್ಕೊಂಡು ಹೋಗೋದು. ಇವಾಗ ಏನಾಗುತ್ತೋ ಇವಾಗ ಬಿಡಿ, ಇವಾಗ ನಾನು ಏನು ಹೇಳೋಕ್ಕಾಗಲ್ಲ. ಬಟ್ ಒಟ್ಟಿನಲ್ಲಿ ಮುಂಚೆ ಆ ಥರ ಒಂದು ಸಿಸ್ಟಮ್ ಇತ್ತು. ಆ ಸಿಸ್ಟಮ್ನಲ್ಲಿ ಎಲ್ಲರೂ ಕ್ಲೋಸ್ ಆಗ್ತಿದ್ರು. ಅಂದರೆ ಯಾರು ಒಬ್ಬರದ್ದು ಒಂದು ಎಗೋಯಿಸಮ್ ಇಲ್ದಂಗೆ ಎಲ್ಲರ ಹತ್ರನೂ ಅವರು ಇನ್ಪುಟ್ಸ್ ತೊಗೊಂಡು ಒಂದು ಸ್ಕ್ರಿಪ್ಟ್ ಅಂತ ಮಾಡೋದು. ಸ್ಕ್ರಿಪ್ಟ್ ಚೆನ್ನಾಗಿ ಏನು ಮಾಡ್ಬೋದು, ಚೆನ್ನಾಗಿ ಏನು ಮಾಡ್ಬೋದು, ನಾನು ಮುಖ್ಯ ಅಲ್ಲ, ಸ್ಕ್ರಿಪ್ಟ್ ಮುಖ್ಯ. ಅದು ಚೆನ್ನಾಗಿ ಬರಬೇಕು, ಅದು ಚೆನ್ನಾಗಿ ಬರಬೇಕು ಅಂತ ಅವರು ಇಲ್ಲ ಇಲ್ಲ ಆ ಸ್ಕ್ರಿಪ್ಟ್ ಚೆನ್ನಾಗಿ ಬರಬೇಕು. ಸೊ ಎಲ್ಲಾರನು ಇನ್ವಾಲ್ವ್ ಮಾಡಿಕೊಂಡು ಪ್ರತಿಯೊಬ್ಬರನ್ನು ಇನ್ವಾಲ್ವ್ ಮಾಡಿಕೊಂಡು ಪ್ರತಿಯೊಬ್ಬರು ಒಂದು ಸಣ್ಣ ಐಡಿಯಾ ಕೂಡ ಇನ್ವಾಲ್ವ್ ಮಾಡಿಕೊಂಡು ಆ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿ ಬರಬೇಕು, ಜನಕ್ಕೆ ಅದು ರೀಚ್ ಆಗಬೇಕು, ಪ್ರತಿಯೊಬ್ಬರು ಪ್ರತಿಯೊಂದನ್ನು ಇಷ್ಟಪಡಬೇಕು ಅನ್ನೋ ಥರ ಒಂದು ಸ್ಕ್ರಿಪ್ಟ್ ಮಾಡಿ ಆಮೇಲೆ ಮುಂದೆ ಹೋಗೋರು ಪ್ರೊಸೀಜರ್ಸಲ್ಲಿ. ಸೊ ಈ ಅದಕ್ಕೆ ವ್ಯಾಲ್ಯೂ ತುಂಬ ಇರ್ತಿತ್ತು. ಈಗ ಬಿಡಿ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಆ ಥರ ವ್ಯಾಲ್ಯೂ ಕೊಟ್ಕೊಂಡು ಮುಂಚೆ ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡಿಕೊಂಡು ಏನಾದ್ರು ಒಂದು ಸ್ವಲ್ಪ ಅವ್ರು ಮಾಡಿದ್ರಲ್ಲಿ ನಾವೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋಣ, ಇವ್ರು ಮಾಡಿದ್ರೆ ನಾವೊಂದು ಸ್ವಲ್ಪ ಚೆನ್ನಾಗಿ ಮಾಡೋಣ, ಒಳ್ಳೆ ಪದ ಉಪಯೋಗಿಸೋಣ, ಒಳ್ಳೆ ಕನ್ನಡ ಪದ ಉಪಯೋಗಿಸೋಣ, ಸ್ಪಷ್ಟತೆ ಕೊಡೋಣ, ಆವಾಗ ಏನಾಗುತ್ತೆ ಜನ ವ್ಯಾಲ್ಯೂ ಮೌಲ್ಯಗಳನ್ನು ಜೋಡಿ ಮೌಲ್ಯಗಳು ಅರ್ಥ ಮಾಡ್ಕೊಳ್ಳೋಣ. ಆ ಥರ ಮಾಡಿ 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 ಸುಮಾರು ಸಾಕಷ್ಟು ಫಿಲಮ್ಗಳನ್ನ ಸಕ್ಸಸ್ಫುಲ್ ಮಾಡಿದ್ದಾರೆ. ಯಾವಾಗ ನೋಡಿದ್ರು ಯಾವುದೇ ಪಿಕ್ಚರ್ ತೊಗೊಂಡ್ರು ಇವ್ರದ್ದು ಸಕ್ಸಸ್ಸು ಅವ್ರ ಸಕ್ಸಸ್ಸು, ಇಲ್ಲ ಅವ್ರ ಸಕ್ಸಸ್ಸು ಇವ್ರ ಸಕ್ಸಸ್ಸು. ಉದಯ ಶಂಕರ್ ಅವ್ರು 20 ಫಿಲಮ್ ಮಾಡಿದ್ರೆ ನಮ್ಮ ಅಪ್ಪ 24 ಫಿಲಮ್ ಮಾಡೋರು. ಇವರು ಅರಂಗ್ ಜಯಪಾಲ್ 15 ಫಿಲಮ್ ಮಾಡೋರು. ಅವ್ರು ಸಾಂಗ್ಸ್ ಜಾಸ್ತಿ ಕೊಡ್ತಿದ್ರು ಇವರು ನಮ್ಮ ಅರಂಜ್ ಜಯಗೋಪಾಲ್ ಅವರು. ಅವರು ಜಾಸ್ತಿ ಸಾಂಗ್ಸ್ಗೆ ಒತ್ತು ಕೊಡ್ತಿದ್ರು, ಫಿಲಮ್ಗಿನ್ನ ಹೆಚ್ಚಾಗಿ ಸಾಂಗ್ಸ್ ಜಾಸ್ತಿ ಹಾಡುಗಳು ಚೆನ್ನಾಗಿ ಬರೆಯೋರು.
ಬರೆಯೋರು. ಸೊ ನಮ್ಮ ಅಪ್ಪ ಬಂದು ಬರೀ ಫಿಲ್ಮ್ಸ್ ಬರೆಯೋರು, ಉದಯ ಶಂಕರ್ ಎರಡೂ ಮಾಡೋರು, ಫಿಲ್ಮ್ಸು ಬರೆಯೋರು ಪ್ಲಸ್ ಹಾಡೋ ಬರೆಯೋರು. ಒಂಥರ ಚೆನ್ನಾಗಿತ್ತು ಅವ್ರದ್ದು, ಮೂರು ಜನದ್ದು ಒಂದು ಟೀಮ್ ಆಗಿದೆ. ಒಂದು ಫೋಟೋ ಎಲ್ಲ ಇರಬೇಕು, ಎಲ್ಲ ಅದಿದೆ ಅದರಲ್ಲಿದೆ, ಫೋಟೋಸ್ ಎಲ್ಲ ಇದೆ ಅದರೊಳಗೆ, ಚೆನ್ನಾಗಿದೆ. ಅವಾಗೆಲ್ಲ ನೆನಪು ಅಷ್ಟೇ, ಇವಾಗ ಇವಾಗೆಲ್ಲ ನೆನಪುತ್ತಾರೆ, ಯಾವ್ದನ್ನು ಅದು ವ್ಯಾಲ್ಯೂ ಇಲ್ಲ. ಈಗ ವ್ಯಾಲ್ಯೂನೇ ಇಲ್ಲ. ಒಂದು ಸ್ಕ್ರಿಪ್ಟ್ ಯಾವ್ದಾದ್ರು ಒಂದು ಸ್ಕ್ರಿಪ್ಟ್ ತೋರಿಸಿ, ಒಂದು ಸ್ಕ್ರಿಪ್ಟ್, ಸ್ಕ್ರೀನ್ ಪ್ಲೇ, ಡೈಲಾಗ್ಸು, ಒಳ್ಳೆ ಹಾಡು ಎಲ್ಲ ಇರೋ ಅಂತ ಪಿಕ್ಚರೇ ಇಲ್ಲ. ಬರೀ ಎಲ್ಲ ಅವ್ರವ್ರ ತೆವಲಿಗೆ ಪಿಕ್ಚರ್ ಮಾಡ್ತಾ ಇದಾರೆ, ಎಲ್ಲ ಅವ್ರವ್ರ ತೆವಲಿಗೆ ಪಿಕ್ಚರ್ ಮಾಡ್ತಾ ಇದಾರೆ, ಯಾರು ಆಡಿಯನ್ಸ್ನ ನೆನ್ಸ್ಕೊಂತಾನೆ ಇಲ್ಲ. ಬಿಡಿ ಇರಲಿ. ಸೊ ಕುಣಿಗಲ್ ನಾಗಭೂಷಣ್ ಸರ್ ಅವರ ಮನೆ ನೋಡಿದ್ವಿ, ಬನ್ನಿ ಈಗ ಕೂತ್ಕೊಂಡು ಅವ್ರ ಮಕ್ಕಳು ಅವ್ರ ಕುಟುಂಬದವ್ರೆಲ್ಲ ಕತೆ ಕೇಳೋಣ ಸರ್. ಪ್ಲೀಸ್ ಓಕೆ ಕಮ್ ಸರ್. ಭರತಭೂಷಣ್ ಸರ್, ನಿಮ್ಮನ್ನು ಹಲವಾರು ತೆರೆ ಮೇಲೆ ನೋಡಿದ್ವಿ. ನೋಡಿ ಸಾರಥಿ ನೋಡಿ, ಭರತ್ ಭೂಷಣ್ ಅವರು, ಕುಣಿಗಲ್ ನಾಗಭೂಷಣ್ ಅವರು ಐನೂರು ಸೀರಿಯಲ್ಸ್ ಗಳಾಯ್ತು. ಸೊ ಸ್ಟಿಲ್ ಹೊಸ ಹುಡುಗನ ತರ ಇದ್ದೀನಿ, ಹೊಸ ಜನರಿಗೆ ಯಾರಿಗೂ ಅಷ್ಟು ರೆಕಗ್ನಿಷನ್ ಹೋಗಿಲ್ಲ. ಅಲ್ಲ ನೀವು ಹೇಳ್ತಾ ಇರೋ ದೊಡ್ಡ ಜೀವನ ಪಾಠ ಎಷ್ಟೇ ಮಾಡಿದ್ರು ಹಾಗೆ ಮಗುವಾಗೆ ಅಲ್ಲ. ಕೆಲವರು ಹೇಳ್ತಾರೆ ನಿಮ್ಗೆ ಗಾಡ್ ಫಾದರ್ ಇಲ್ಲ, ಗಾಡ್ ಫಾದರ್ ಇಲ್ಲ, ನಾವು ಇಂಡಸ್ಟ್ರಿಗೆ ಬಂದ್ವಿ ಅಂತ. ಗಾಡ್ ಫಾದರ್ ಇದ್ರು ಅಷ್ಟೇ, ಗಾಡ್ ಫಾದರ್ ಇಲ್ಲದವರು ಅಷ್ಟೇ. ಆದ್ರೆ ಕರಿಯೋರು ಯಾರು ಮೈನು ಡೈರೆಕ್ಟರ್ ಆಗಲಿ ನಿರ್ಮಾಪಕರಾಗಲಿ, ಅವ್ರುಗಳು ನೋಡಿಕೊಂಡು ಒಬ್ಬ ಆರ್ಟಿಸ್ಟ್ ಬೆಳೆಸೋದು ಇದ್ಮಾಡೋದು ಅವ್ರ ಕೈಯಲ್ಲಿರುತ್ತೆ. ಅವ್ರ ಡೈರೆಕ್ಟ್ರು ಯಾರಿಗೆ ಇದು ಮಾಡ್ತಾರೋ ಅವರು ಬೆಳೀತಾರೆ, ಅವಕಾಶಗಳಿರ್ತಾರೆ. ಯಾರಾದ್ರೇನು ಗಾಡ್ ಫಾದರ್ ಇದ್ರು ಅಷ್ಟೇ, ಗಾಡ್ ಫಾದರ್ ಇದ್ದವರು ಅಷ್ಟೇ. ರೈಟ್ ರೈಟ್ ಸರ್, ಪ್ಲೀಸ್ ಕಮ್ ಬನ್ನಿ. ಬಿಸಿಯಾಗಿ ನಿನಗೋಸ್ಕರ ಉಪ್ಪಿಟ್ಟು ಮಾಡ್ಕೊಂಡು ತಂದಿದಾರೆ, ಹೋಗ್ತೀನಿ ಹೋಗಯ್ಯ. ಓ ಹೋಗೋ ಹಾಗೆ ಅದಕ್ಕೂ ಹೋಗಿ ಬಂದ್ಬಿಡು. ಸ್ನೇಹಿತರೆ, ಆತ್ಮೀಯರೇ, ನಮಸ್ತೆ. ನೀವೆಲ್ಲರೂ ಕೇಳ್ತಾ ಇದ್ರಿ, ದಯವಿಟ್ಟು ನಮ್ಮ ಇಷ್ಟದ ಪುಸ್ತಕಗಳನ್ನು ನಾವು ಓದಬೇಕು ಅಂತ ಅಂದುಕೊಂಡಿರುವ ಪುಸ್ತಕಗಳನ್ನು ನಮ್ಮ ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆನ ಕಲಾಮಾಧ್ಯಮದಿಂದ ಮಾಡಿ ಅಂತ ಕಲಾಮಾಧ್ಯಮ ಈಗ ಈ ಕೆಲಸಕ್ಕೆ ಕೈ ಹಾಕಿದೆ. ನೀವು 8688140489 ಈ ನಂಬರ್ಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ ಅಥವಾ ಸಾಮಾನ್ಯ ಸಂದೇಶ ಕಳಿಸಿ, ಬುಕ್ ಮಾಡಿ. ನೀವು ಇಷ್ಟಪಡುವ ಪುಸ್ತಕ, ನೀವು ಬಯಸುವ ಪುಸ್ತಕ ನಿಮ್ಮ ಮನೆ ಬಾಗಿಲಿಗೆ ಕಲಾಮಾಧ್ಯಮ ತಂದು ತಲುಪಿಸುತ್ತೆ. ಅದು ಹೆಚ್ಚಿನ ಖರ್ಚಿಲ್ಲದೆ ಪುಸ್ತಕದ ಮುಖ ಬೆಲೆಯಲ್ಲಿ ಪುಸ್ತಕ ನಿಮ್ಮ ಮನೆ ಬಾಗಿಲಿಗೆ. ಯಾವುದೇ ಹೆಚ್ಚುವರಿ ಕೊರಿಯರ್ ವೆಚ್ಚ ಇಲ್ಲ. ಸೊ ಈಗಲೇ ಬುಕ್ ಮಾಡಿ ನಿಮ್ಮ ಇಷ್ಟದ ಪುಸ್ತಕಗಳು. ಓದ್ತಿರಲ್ಲ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ.